ನಿಮ್ಮ ಓನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಓನ್ ಮಾಡಿದ್ರ ಮೋಗ್ಸ್ ಎಸ್ಟೇಟ್ ಐರಾ ಫಾರ್ಮ್ಸ್ ಅಲ್ಲಿ. ಸೊ ಹೆಂಗ ಅನ್ಸುತ್ತೆ, ಎಷ್ಟು ಖುಷಿ ಇದೆ ನಿಮಗೆ ಇದ್ರ ಬಗ್ಗೆ? ನಾವು ಆಕ್ಚುಲಿ ತುಂಬ ಹ್ಯಾಪಿ ಇದ್ದೇವೆ ಇವತ್ತು. ಆಮೇಲೆ ಮೇನ್ ನಮಗೆ ಇಲ್ಲಿ ಇರ್ಲಿಕ್ಕೆ ಒಂದು ಕ್ಲಬ್ ಹೌಸ್ ರೆಡಿ ಆಗಿದೆ. ನಾವು ತಗೋಬೇಕಂತಾನೆ ಆಸೆ ಪಟ್ಟು ತಗೊಂಡಿರೋದು. ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದನೇ ಬಂದಿರೋದು. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋದಷ್ಟು ಬಿಟ್ಟರೆ ನಮ್ಗೆ ಗಿಡ ಹಾಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ದಟ್ ವೇ ವಿ ಹ್ಯಾಪಿ ವಿತ್ ಯು ನೋ ವೇ ವಿ ಬಾಟ್ ದ ಲ್ಯಾಂಡ್. ಯಾ, ನಾನು ಕೈ ಕೆಸರು ಮಾಡ್ಕೊಂಡು ಮಾಡಿರೋ ಫೋಟೋ ಅಂತ ಅನ್ಸುತ್ತೆ. ವಿಲ್ ಬಿ ವೆರಿ ಹ್ಯಾಪಿ. ಅದನ್ನ ಸ್ಟೇಟಸ್ ಎಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ಇನ್ಸ್ಪೈರ್ ಮಾಡ್ತೀವಿ. ರೈಟ್, ಹೌ ವಿ ಬಿಗ್ಯಾನ್ ದಿಸ್ ಹೋಲ್ ಥಾಟ್ ವಾಸ್ ಯು ನೋ ವಿ ವರ್ ಲುಕಿಂಗ್ ಎಟ್ ಆಪ್ಷನ್ಸ್ ಟು ಇನ್ವೆಸ್ಟ್. ಎಸ್ಪೆಷಲಿ ಆ ಬೆಟ್ಟ ನೋಡಿದ ತಕ್ಷಣ ಒಳ್ಳೆ ಬೆಟ್ಟದ ತಪ್ಪಲು ಅಂತ ನಾವು ಓದ್ತಿರ್ಬೇಕಾದ್ರೆ ಕೇಳಿಸ್ಕೊಂಡಿರ್ತೀವಿ. ಅದು ನಿಜ ಆಯಿತು ಅಂತ ಒಂಥರ ಖುಷಿ ಆಯಿತು. ಬಟ್ ಯಾಕೋ ತುಂಬ ಇಂಪ್ರೆಸ್ ಆಯಿತು ಜಾಗ ಮತ್ತು ಪ್ಲೇಸು, ಅವರು ಮಾತಾಡಿದ ರೀತಿ. ಕರಿಬಾಳೆ ಅಂತಾರೆ ನಮ್ಮ ಕಡೆ ಮಾತ್ರ ಸಿಗುತ್ತೆ ಇದು. ಇಲ್ಲಿ ಪಚ್ಚಬಾಳೆ ಇದೆಯಲ್ಲ ಆ ಟೈಪು, ಬಟ್ ಇದು ಒಳ್ಳೆಯದು, ಅದು ತಂಪು, ಅದು ಆ್ಯಕ್ಚುಲಿ ಚೆನ್ನಾಗಿದೆ ಅದು ಕರಿಬಾಳೆ. ಹಾಲು ಇವೆಲ್ಲ ಅಷ್ಟು ಹೋಗಲ್ಲ ವೀಕೆಂಡಲ್ಲಿ, ನಮಗೆ ಪ್ರಶಾಂತವಾಗಿರುವ ಜಾಗನೇ ಬೇಕು. ಈ ಜಾಗ ನೋಡಿ ನನಗೆ ತುಂಬ ಖುಷಿ ಆಯಿತು. ಒನ್ ಆಫ್ ದೋಸ್ ವೇಸ್ ಇಸ್ ಟು ಕಮ್ ಕ್ಲೋಸ್ ಟು ನೇಚರ್, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವೇ. ನ್ಯೂ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್, ಇಟ್ಸ್ ನೈಸ್, ಇಟ್ಸ್ ಗುಡ್. ಸೊ ಯಾ, ಎಕ್ ಹಾಬಿ ಕೇಲಿ ಬಹುತ್ ಪಸಂದ್ ಹೈ, ಗ್ರೀನ್ರಿ ಬಹುತ್ ಪಸಂದ್ ಹೈ. ಯೆಸ್, ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಫುಲ್ಲಿ ಸ್ಯಾಟಿಸ್ಫೈಡ್ ದಟ್ ಐ ಆಮ್ ಅ ಮೆಂಬರ್ ಆಫ್ ಮಾಗ್ಸ್ ಎಸ್ಟೇಟ್.